ಸಿದ್ದರಾಮಯ್ಯನವ್ರನ್ನ ಯಾವ ರೀತಿ ಇಳಿಸಿ ಅಂತ ಹೇಳ್ತೀರಾ ನೀವು? ಸಿದ್ದರಾಮಯ್ಯನವ್ರನ್ನ ಇಳಿಸೋಕೆ ಆಗೋದೇ ಇಲ್ಲ. ಸಿದ್ದರಾಮಯ್ಯನವ್ರನ್ನ ನಿಮ್ಮ ಹೆಂಡತಿ ಮೇಲೆ ಜಮೀನು ಹಗರಣ ಮಾಡ್ಕೊಂಡಿದ್ರಿ, ಈ ಸೈಟ್ ತಗೊಂಡಿದ್ರಿ ಅಂತ ಗೂಬೆ ಕೂರ್ಸೋದು ಯಾವ ಕೆಲಸ ಇರೋದು ಬಿ ಜೆ ಪಿಯವ್ರದ್ದು? ಕುಮಾರಸ್ವಾಮಿಯವರು ಅವ್ರ ಕಾಲದಲ್ಲಿ 48 ಸೈಟ್ಗಳನ್ನ ಮೈಸೂರು ಮೂಡದಲ್ಲಿ ಸೈಟನ್ನು ಒಂದೇ ಮನೆಯವರು ಅಲಾಟ್ ಮಾಡ್ಕೊಂಡಿದ್ದಾರೆ. ಅದನ್ನ ಕೇಳೋರು ಯಾರು ಇಲ್ವಾ? ಮನೇಲಿರ್ತಕ್ಕಂಥ ಯಜಮಾನ ಸರಿಯಾಗಿದ್ರೆ ಎಲ್ಲರೂ ಸರಿಯಾಗಿ ನಡ್ಕೊಂಡು ಹೋಗೋರು. ಮನೇಲಿರ್ತಕ್ಕಂಥ ದೊಡ್ಡಪ್ಪನೇ ಸರಿಯಿಲ್ಲ. ಲಕ್ಷಾಂತರ ಕೋಟಿ ಆಗಿರೋದು ಯಾರ್ದು? ಪ್ರೈಮ್ ಮಿನಿಸ್ಟರ್ದು. ಮೊದಲು ಅವ್ರನ್ನ ರಾಜೀನಾಮೆ ಕೊಡಿಸ್ರಿ, ಅನಂತರ ಸಿದ್ದರಾಮಯ್ಯನವ್ರು ಕೊಡ್ಸೋಣ. ಸರ್, ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರು ಇಷ್ಟು ದಿನ ಆರೋಪಿ ಆಗಿದ್ರು, ಇವತ್ತು ಜೈಲ್ಪಾಲ್ ಆಗಿದ್ದಾರೆ. ಇದಾದ್ಮೇಲೆ ಸಿಎಂ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಬಿಜೆಪಿ ಸರ್ಕಾರನು 21 ಹಗರಣಗಳನ್ನ ಮಾಡಿದೆ, ಸೊ ಅದು ತನಿಖೆ ಆಗ್ಬೇಕು ಅಂತ ಹೇಳ್ತಾರೆ. ಈ ತರ ಹಗರಣಗಳನ್ನ ಮಾಡ್ತಾ ಇರೋದು ಯಾವ ಪಕ್ಷ ಜಾಸ್ತಿ ಮಾಡ್ತಾ ಇದೆ ಅಂತ ಅನ್ಸುತ್ತೆ ನಮಗೆ? ಸರ್, ಈಗ ಸಿದ್ದರಾಮಯ್ಯನವರು ಹೇಳ್ತಾ ಇರೋದು ಈಗ ಬಿಜೆಪಿನವರು ಹಗರಣಗಳನ್ನ ಬೇಕಾದಷ್ಟು ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯನವರು ಇವಾಗ ಹೇಳ್ತಾ ಇದ್ದಾರೆ. ಬೊಮ್ಮಾಯಿಯವರು ಚೀಫ್ ಮಿನಿಸ್ಟರ್ ಆಗಿದ್ದಾಗಲಿಂದನೂ ಹಗರಣಗಳು ಆಗೇ ಇದ್ದಾವೆ. ಆದರೆ ಅವರವ್ರ ಕಾಲದಲ್ಲಿ ಹಗರಣ ಆಗಬೇಕಾದ್ರೆ ಒಂದು ನಿಗಮಗಳಿಗೆ MD ಮತ್ತು ಚೇರ್ಮನ್ ಅಂತೇಳಿ ಅವ್ರಗಳನ್ನ ಪೋಸ್ಟ್ ಮಾಡಿರ್ತಾರೆ. ನೀವೇನೇ ಅನುದಾನಗಳನ್ನು ಕೊಟ್ಟರು ಕೂಡ ಅವ್ರ ಕಂಟ್ರೋಲ್ನಲ್ಲಿ ಇರುತ್ತೆ ಅಮೌಂಟು. ಆ ಅಮೌಂಟನ್ನು ತಗೊಂಡು ಯಾರ್ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತೇಳಿ ಡಿಸ್ಟ್ರಿಬ್ಯೂಟ್ ಮಾಡಿ ಅನಂತರ ಸರ್ಕಾರಕ್ಕೆ ವರದಿ ಸಲ್ಲಿಸೋದು ಆ MDಗೆ ಬಿಟ್ಟಿದ್ದು. MDಗೂ ಚೇರ್ಮನ್ಗೂ ಸಂಬಂಧಪಟ್ಟಿದ್ದು, ಸಿದ್ದರಾಮಯ್ಯವ್ರಿಗೆ ಸಂಬಂಧಪಟ್ಟಿದ್ದಲ್ಲ. ಸಿದ್ದರಾಮಯ್ಯನವ್ರು ಏನು ಕೇಳಬೇಕು ಅವ್ರನ್ನ MDಅವ್ರನ್ನ ಕ್ವಶನ್ ಮಾಡಬೇಕು, MDಅವ್ರನ್ನ ತತ್ಕ್ಷಣದಲ್ಲಿ ಅಥವಾ ಇಳಿಸಬೇಕು, ಮತ್ತೇನಾದರೂ ಮಾಡಬೇಕು. ಹಗರಣ ಇವ್ರ ಕೈಗೆ ವರದಿ ಬಂದ ತಕ್ಷಣದಲ್ಲಿ, ವರದಿ ಬಂದಿಲ್ಲ ಇವ್ರಿಗೆ, ಇವ್ರು ಆವಾಗಿಂದನೇ ನಮಗೆ ವರದಿ ಬಂದುಬಿಟ್ಟಿದೆ ಹಗರಣ ಆಗೋಗಿದೆ ಅಂತೇಳಿ BJP ಅವರು ಕುಣಿತು ಕೂತಿದ್ದಾರೆ, ಕುಣ್ಕಳ್ಳಿ. ಅವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಹೇಳಬೇಕಾದ್ರೂ ನಾನೊಂದು 3 ಸಾರಿ MLA ಕಂಟೆಸ್ಟ್ ಮಾಡಿದ್ರಿ, ನಾನು ರಾಜಕೀಯ ವ್ಯಕ್ತಿ. ಆದರೆ ತಪ್ಪು ಅಂತಕ್ಕಂಥದ್ದು ಅವರಿಂದ ಬರೋವರೆಗೂ ತಪ್ಪು ಅಂತದ್ದು. ಸಿದ್ದರಾಮಯ್ಯನವ್ರನ್ನ ಯಾವ ರೀತಿ ಇಳಿಸಿ ಅಂತ ಹೇಳ್ತೀರಾ ನೀವು? ಸಿದ್ದರಾಮಯ್ಯನವ್ರನ್ನ ಇಳಿಸೋಕೆ ಆಗೋದೇ ಇಲ್ಲ. ಯಾಕೆಂತಂದರೆ ಅನುದಾನ ಇವ್ರಿಗೆ ಕೊಟ್ಟು ನಾವು ಪೋಸ್ಟಿಂಗ್ ಮಾಡಿ ಕೂರಿಸಿದ್ದೀವಿ, ತಪ್ಪು ಮಾಹಿತಿ ಎಲ್ಲರಿಗೂ ಅನುದಾನಗಳನ್ನು ಹಂಚಿ ವರದಿ ಸಲ್ಲಿಸಬೇಕಾಗಿದ್ದು, ಅಮೌಂಟ್ ಇಷ್ಟು ಉಳ್ಕೊಂಡಿದೆ, ಇಷ್ಟು ಎಲ್ಲನೂ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಅಂತ ಕೊಡಬೇಕಾಗಿರೋದು ಇವರು. ಅವ್ರು ಕೊಟ್ಟಮೇಲೆ ಆ ಅಮೌಂಟ್ ಎಲ್ಲಾಯಿತು, ಮಿಕ್ಕನದು ಯಾರಿಗೆ ಕೊಟ್ರಿ, ಮಿಕ್ಕನದು ಏನು ಬಿಟ್ರಿ ಅಂತ ಕೇಳೋದು ಜವಾಬ್ದಾರಿ ಸರ್ಕಾರದ್ದು. ಅಲ್ಲಿ ತನಕ ಅವ್ರನ್ನ ಕೇಳೋದು ಇವ್ರದ್ದು ತಪ್ಪು. ಇವ್ರು ಯಾವಾಗ BJP ಅವ್ರು ಕ್ವಶನ್ ಮಾಡಿದ್ರು ಅವರೆಲ್ಲದನ್ನು ಕೆದಕಿದ್ರು ಕಾಂಗ್ರೆಸ್ನವರು. ಯಾರ್ಯಾರು ಎಷ್ಟೆಷ್ಟು ಹಗರಣಗಳು ಮಾಡಿದಿರಿ ಅದನ್ನೆಲ್ಲದನ್ನು ಈಗ ಅವರು ತಿಳಿತಾ ಇದ್ದಾರೆ. ಈಗ ಇನ್ನೊಂದು ಹೇಳಬೇಕಂತಂದರೆ ಸಿದ್ದರಾಮಯ್ಯವ್ರ ಮಿಸಸ್ನಲ್ಲಿ ಅವ್ರ ತಾಯಿಯವರು ಕೊಟ್ಟಿದ್ದಕ್ಕಂಥ ಜಮೀನು 4 ಎಕರೆನೋ 5 ಎಕರೆನೋ ಕೊಟ್ಟಿದ್ದರು. ಮೈಸೂರು ಮೂಡಾದವರು ಅದನ್ನು ಅಕ್ವಿಜಿಷನ್ ಮಾಡಿಕೊಂಡ್ರು. ಅಕ್ವಿಜಿಷನ್ ಮಾಡಿದ ಮೇಲೆ ನೀವು ಓನರ್ ಆಗಿರ್ತೀರಿ, ನಿಮಗೆ ಕಾಂಪನ್ಸೇಷನ್ ಏನಾದರೂ ಕೊಡಬೇಕಲ್ಲ, ದುಡ್ಡಾದ್ರು ಕೊಡಬೇಕು ಅಥವಾ ಜಮೀನಾದರೂ ಕೊಡಬೇಕು. ಅದನ್ನು ಕೊಟ್ಟಿರ್ತಕ್ಕಂಥದ್ದು ಅಕ್ವಿಜಿಷನ್ ಆದಮೇಲೆ ಸಿದ್ದರಾಮಯ್ಯವ್ರ ಮಿಸಸ್ಗೆ ಪಾರ್ವತಿಯವರಿಗೆ ಯಾರು ಕೊಟ್ಟಿದ್ದಾರೆ? ಮೈಸೂರು ಮೂಡಾದವರು ಕೊಟ್ಟಿದ್ದಾರೆ. ಮೂಡಾದಲ್ಲಿ ಯಾರಿದ್ದರು ಸರ್ಕಾರ ಯಾವುದಿತ್ತು? BJP ಇತ್ತು. BJP ಅಧಿಕಾರಿಗಳು ಮೂಡಾ ಪ್ರೆಸಿಡೆಂಟು, ಕಮಿಷನರು, ಆಯುಕ್ತರು ಇದ್ದಾಗ ಅವರಿಗೆ ಮೇಡಮ್ ಅವ್ರಿಗೆ ಇಶ್ಯೂ ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯನವ್ರನ್ನ ನಿಮ್ಮ ಹೆಂಡತಿ ಮೇಲೆ ಜಮೀನು ಹಗರಣ ಮಾಡ್ಕೊಂಡಿದ್ರಿ, ಈ ಸೈಟ್ ತಗೊಂಡಿದ್ರಿ ಅಂತ ಗೂಬೆ ಕೂರ್ಸೋದು ಯಾವ ಕೆಲಸ ಇರೋದು BJP ಅವ್ರದ್ದು? ಹೇಳಿ, ಅವ್ರನ್ನ ಕೇಳಿ ಫಸ್ಟು, ಮೂಡಾ ಆಯುಕ್ತರನ್ನ ನೀವು ಹೆಂಗೆ ಇಶ್ಯೂ ಮಾಡಿದ್ರಿ ಅಂತಂತ. ಅಲ್ಲೇ ಅವರು ಒಬ್ಜೆಕ್ಷನ್ ಮಾಡಿ ಅದನ್ನು ಹೋಲ್ಡ್ ಮಾಡಿ ಸರ್ಕಾರ ವರದಿ ಸಲ್ಲಿಸ್ಬೇಕಾಗಿತ್ತು. ಅವರು ಯಾಕೆ ಸಲ್ಲಿಸಲಿಲ್ಲ? ಮೂಡಾದವರು ತಪ್ಪೆಲ್ಲಿ ಬರುತ್ತೆ ಸಿದ್ದರಾಮಯ್ಯವ್ರದ್ದು? ಅವ್ರ ಮಿಸಸ್ ಹೆಂಗೆ ತಗೊಂಡ್ರು? ಕುಮಾರಸ್ವಾಮಿಯವರು ಅವ್ರ ಕಾಲದಲ್ಲಿ 48 ಸೈಟ್ಗಳನ್ನ ಮೈಸೂರು ಮೂಡಾದಲ್ಲಿ ಸೈಟನ್ನು ಒಂದೇ ಮನೆಯವರು ಅಲಾಟ್ ಮಾಡ್ಕೊಂಡಿದ್ದಾರೆ. ಅದನ್ನು ಕೇಳೋರು ಯಾರು ಇಲ್ವಾ? ಕುಮಾರಸ್ವಾಮಿ ಒಂದು ಸೈಟ್ ಅಂದರೆ ಎಷ್ಟು ಇವತ್ತು ಮೆಜರ್ಮೆಂಟು? 40-60 ಇರ್ಬೋದು, ಅಥವಾ 60-90 ಇರ್ಬೋದು, ಅಥವಾ 30-40 ಇರ್ಬೋದು. 300-200 ಯಾವ ಸೈಟ್ ಅಂತ ಅಲಾಟ್ ಮಾಡ್ತಾರೆ? ಇವ್ರು ಹೆಂಗೆ ಮಾಡಿಸ್ಕೊಂಡಿದ್ದಾರೆ ಇವರು? ಅದನ್ನು ಕೇಳೋಕ್ಕೆ ಯಾರು ಇಲ್ವಾ? ಕೇಳಿ, ಅದನ್ನು ಇವತ್ತು BJP ಅವರು ಅಲೈನ್ಸ್ ಮಾಡ್ಕೊಂಡಿದ್ದಾರಲ್ಲ, ಅದನ್ನೆಲ್ಲ ಮುಂದಿಟ್ಬಿಟ್ಟು ಅನಂತರ ಸಿದ್ದರಾಮಯ್ಯನ ರಾಜೀನಾಮೆ ಕೊಡಿ ಅಂತ ಹೇಳಿ ನಾವು ಪಬ್ಲಿಕ್ ಸೇರ್ಸ್ಕೊಂಡು ರಾಜೀನಾಮೆ ಕೊಡಿ ಅಂತ ಕೇಳ್ತೀನಿ. ಬಟ್ ಸಿದ್ದರಾಮಯ್ಯನವರು ಇಷ್ಟು ದಿನ ಯಾಕೆ BJP ಸರ್ಕಾರದ 21 ಹಗರಣಗಳನ್ನ ಇಲ್ಲಿವರೆಗೂ ಯಾಕೆ ಅದನ್ನು ಎತ್ತಿ ಕೇಳಿಲ್ಲ ಅಂತ ಅನ್ಸುತ್ತೆ? ಅವರಿಗೆ ಗೋಚರ ಆಗಿಲ್ಲ, ಯಾರು ಇನ್ಫಾರ್ಮೇಷನ್ಗಳು ಕೊಟ್ಟಿಲ್ಲ, ಅದರಿಂದ ಅವ್ರು ಕೇಳಿಲ್ಲ. ಇವಾಗ ಅವರು ಸರ್ಚ್ ಮಾಡಿದ್ದಾರೆ, ಸರ್ಚ್ ಮಾಡಿದ್ಮೇಲೆ ಗೊತ್ತಾಯಿತು, ಕೇಳ್ತಾ ಇದ್ದಾರೆ. ಯಾರಿಗೆ ಆಗಲಿ, ನಮಗೆ ಗೊತ್ತಾಗೋರಿಗೆ ನಾವು ಯಾರನ್ನ ಕೇಳ್ತೀವಿ? ಈಗ ನೀವು ಬಂದದಕ್ಕೆಲ್ಲ ಮಾತಾಡ್ತೀವಿ, ಬರಲಿಲ್ಲ ಅಂದ್ರೆ ನಾವೇನು ಮಾಡ್ತಾ ಇದ್ದೀವಿ ಹಂಗೆ? ಸರ್, ಬಟ್ ರಾಜಕೀಯದಲ್ಲಿ ಈ ಥರ ಒಂದು ಸಂಸತ್ನಲ್ಲಿ ನಿಂತ್ಕೊಂಡು ನೀವಿಷ್ಟು ಹಗರಣ ಮಾಡಿದ್ದೀರ, ನಾವಿಷ್ಟು ಹಗರಣ ಮಾಡಿದ್ವಿ ಅಂತ ಮಾತಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಅನ್ಸುತ್ತೆ?
ಸರಿ ನೋಡಿ, ಅದು ನೀವಿಷ್ಟು ಮಾಡಿದರೆ ನಾವಿಷ್ಟು ಮಾಡಿದ್ದೀವಿ ಅಂತಂತ ಹೇಳೋದು ತಪ್ಪು, ಒಪ್ಕೊಳ್ತೀನಿ. ಆದರೆ ಸರ್ಕಾರ ಪ್ರಪ್ರಥಮದಿಂದ ಒಂದು ಕಾನೂನನ್ನು ಅಮೈಂಡ್ಮೆಂಟ್ ಮಾಡಬೇಕು. ಹೇಗೆ ಮಾಡಬೇಕು ಅಂತಂದರೆ, ಯಾವುದೇ ಸರ್ಕಾರ ಬಂದಿರುವಾಗ, ಆ ಸರ್ಕಾರ ಡಿಸಾಲ್ವ್ ಆಗುವಾಗ ಅಲ್ಲಿ ತನಕನೇ ಅದಕ್ಕೆ ಕ್ವಶನ್ ಮಾಡಬೇಕು. ಅದಕ್ಕೆ ಮೇಲೆ ಸರ್ಕಾರ ಡಿಸಾಲ್ವ್ ಆಗಿ ಇನ್ನೊಂದು ಸರ್ಕಾರ ಬಂದಾಗ ಅದನ್ನು 20 ವರ್ಷ ಆಗಲಿ 30 ವರ್ಷ ಆಗಲಿ ಈಚೆ ತೆಗೆಯೋದು ಅದು ತಪ್ಪು. ಅದರೊಳಗಡೆನೇ ಆಗಬೇಕು. ಡಿಸಾಲ್ವ್ ಆದಮೇಲೆ ಅದು ಹೋಯ್ತು, ಅವ್ರ ಸರ್ಕಾರ ಏನು ಮಾಡಿದ್ರೋ ಅದು ನಡೆಸೋದು ಬಿಡೋದು ಇವತ್ತು ಆಡಳಿತ ಸರ್ಕಾರ ಯಾಕೆ ಬಂದಿದೆ ಅವ್ರಿಗೆ ಸಂಬಂಧಪಟ್ಟಿದ್ದು. ಅದನ್ನು ರೀಓಪನ್ ಮಾಡೋದು ಸರಿಯಿಲ್ಲ ಅಂತ ನಾನು ಹೇಳ್ತೀನಿ. ಇದನ್ನು ಏನು ಮಾಡಬೇಕು, ಸರ್ಕಾರದವರು ಆಲ್ ಓವರ್ ಇಂಡಿಯಾದಲ್ಲೊಂದು ಅಮೈಂಡ್ಮೆಂಟನ್ನು ಪಾಸ್ ಮಾಡಿ ಸೆಂಟ್ರಲ್ನಿಂದ ಇದು ಎಲ್ಲ ಸ್ಟೇಟ್ಗೂ ಅನ್ವಯಿಸುತ್ತೆ ಅಂತೇಳಿ ಆರ್ಡರ್ ಮಾಡಬೇಕು ಅದನ್ನು. ಆವಾಗ ಸೆಂಟ್ರಲ್ನವ್ರಿಗೆ ಕೇಳೋಂಗಿಲ್ಲ, ಸ್ಟೇಟ್ನವ್ರಿಗೆ ಕೇಳೋಂಗಿಲ್ಲ. ಸ್ಟೇಟ್ನವ್ರು ಏನೇ ತಪ್ಪು ಮಾಡಿದ್ರು ಸೆಂಟ್ರಲ್ನವ್ರು ಬಂದು ಆ ಸರ್ಕಾರ ಹೋಯ್ತು, ಈ ಸರ್ಕಾರ ನಾ ಬಂದಿದ್ದೀನಿ, ಹಿಂದಿನ ಕಾಲದಲ್ಲಿ ಬೊಮ್ಮಾಯಿ ಮಾಡಿದ್ರೆ ಅದರ ಹಗರಣ ತೆಗೀರಿ ಅಂತ ಸೆಂಟ್ರಲ್ನವ್ರು ಹೇಳಬಾರ್ದು. ಅವ್ರಿಗೆ ಬಿಟ್ಟಿದ್ದು ಸ್ಟೇಟ್ನಲ್ಲಿ. ಇವತ್ತು ಯಾವ ಈಗ BJP ಇದ್ದರು, ಸರ್ಕಾರ ಬಂದಿದ್ದಾರೆ, ಸರ್ಕಾರಿ ಈ ಕಾಂಗ್ರೆಸ್ನವ್ರಿಗೆ ಕೇಳಕ್ಕೆ ಹೋಗ್ಬಾರ್ದು ಬೊಮ್ಮಾಯಿನ. ಆ ಥರ ಒಂದು ಅಮೆಂಡ್ಮೆಂಟ್ ಮಾಡಬೇಕು, ಅವ್ರವ್ರ ಪೀರಿಯಡ್ನಲ್ಲಿ ಕ್ಲೋಸ್ ಆಗೋಬೇಕು ಅದು. ಹಾಂ ಸರ್, ಈ ಥರ ಲೋಕಸಭೆಯಲ್ಲಿ ನಿಂತ್ಕೊಂಡು ಈ ಥರ ಆರೋಪಗಳ ಬಗ್ಗೆ ಅಲ್ಲಿ ಅದರೊಳಗಡೆ ನಿಂತ್ಕೊಂಡು ಮಾತಾಡ್ತಿದ್ದಾರೆ ರಾಜಕೀಯ ವ್ಯಕ್ತಿಗಳು, ಅಂದರೆ ರಾಜಕೀಯ ಎಲ್ಲಿಗೆ ತಲುಪ್ತಾ ಇದೆ ಅಂತ ಅನ್ಸುತ್ತೆ? ರಾಜಕೀಯ ಎಲ್ಲಿಗೆ ತಲುಪ್ತಾ ಇದೆ ಅಂತಂದರೆ, ಮನೇಲಿರ್ತಕ್ಕಂಥ ಯಜಮಾನ ಸರಿಯಾಗಿದ್ರೆ ಎಲ್ಲರೂ ಸರಿಯಾಗಿ ನಡ್ಕೊಂಡು ಹೋಗೋರು. ಮನೇಲಿರ್ತಕ್ಕಂಥ ದೊಡ್ಡಪ್ಪನೇ ಸರಿಯಿಲ್ಲ. ಇನ್ನು ಬೇಕಾದ್ರೆಲ್ಲ ಏನು ಮಾಡ್ತಾರೆ, ಇವರು ಸೆಂಟ್ರಲ್ನವ್ರು ಮಾಡಿರೋ ಹಗರಣಗಳಲ್ಲೇ ಎಲ್ಲರೂ ಕಲ್ತ್ಕೊಂಡು ಮಾಡೋಕೆ ಹೋಗಿರೋದು. ಅದನ್ನೇ ಇವತ್ತು ಅಸೆಂಬ್ಲಿಯೊಳಗೆ ಪಾರ್ಲಿಮೆಂಟಲ್ಲಿ ಮಾತಾಡ್ತಾರೆ. ಈಗ ಸಂತೋಷ್ ಲಾಡ್ ಅವ್ರು ಕೇಳಿದ್ರು, ಸಿದ್ದರಾಮಯ್ಯ ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ ಅಂತ ಹೇಳ್ತೀರಿ, ಅದಕ್ಕಿಂತೆ ಎಷ್ಟು ಹಗರಣ ಆಗಿದ್ದಾರೆ, ಪ್ರಹ್ಲಾದ್ ಜೋಶಿ ಅವ್ರದ್ದು ಎಷ್ಟಾಗಿದೆ ಹಗರಣ, ಇವ್ರದ್ದು ಪ್ರೈಮ್ ಮಿನಿಸ್ಟರ್ದು ಎಷ್ಟಾಗಿದೆ ಹಗರಣ, ಎಲೆಕ್ಟ್ರಲ್ ಬಾಂಡ್ನದ್ದು ಎಷ್ಟಾಗಿದೆ ಹಗರಣ, ಮೊದಲು ಅವನ್ನೆಲ್ಲ ರಾಜೀನಾಮೆ ಕೊಡಿಸ್ಬಿಟ್ಟು ಬನ್ನಿ, ನಾವು ಸಿದ್ದರಾಮಯ್ಯನ ಕೊಡಿಸ್ತೀವಿ ಅಂದರು. ಯಾರೋ ಸಂತೋಷ್ ಲಾಡು, ಅದು ಸರಿ ತಾನೇ? ಮೊದಲು ಆಗಿರೋದು ಯಾರ್ದು? ಲಕ್ಷಾಂತರ ಕೋಟಿ ಆಗಿರೋದು ಯಾರ್ದು? ಪ್ರೈಮ್ ಮಿನಿಸ್ಟರ್ದು. ಮೊದಲು ಅವ್ರನ್ನ ರಾಜೀನಾಮೆ ಕೊಡಿಸ್ಲಿ, ಅನಂತರ ಸಿದ್ದರಾಮಯ್ಯನವ್ರು ಕೊಡ್ಸೋಣ. ಸರ್, ಇವಾಗ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿರೋದು ಕಾಂಗ್ರೆಸ್ ಸರ್ಕಾರ, ಕೇಂದ್ರದಲ್ಲಿರೋದು BJP ಸರ್ಕಾರ, ಎರಡೂ ಸರ್ಕಾರಗಳ ಬಗ್ಗೆ ಹೇಳೋದಿದ್ರೆ ಏನು ಹೇಳ್ತೀರಾ? ಎರಡೂ ಸರ್ಕಾರಗಳ ಬಗ್ಗೆ ನಾನು ಹೇಳೋದಾದರೆ, ಸರಿಯಾದ ರೀತಿ ಇವತ್ತು ಅವರು ಅಲೈನ್ಸ್ ಮಾಡ್ಕೊಂಡು ಸರ್ಕಾರ ಸೆಂಟ್ರಲ್ನಲ್ಲಿ ನಡ್ಸೋಕ್ಕೆ ಹೋಗಿದ್ದಾರೆ. ಅವರು ಇಲ್ಲಿ ತನಕ 10 ವರ್ಷದಿಂದ ಏನು ತೊಂದರೆಗಳಾಗಿತ್ತು, ಏನೇನು ಆಗುವುಗಳನ್ನು ತಪ್ಪು ಮಾಡಿದ್ವಿ, ಅದನ್ನೆಲ್ಲ ತಿದ್ದುಕೊಂಡು ಇನ್ನು ಮುಂದಕ್ಕೆ ಒಳ್ಳೆ ಥರದಲ್ಲಿ ನಡೆಸಿದ್ರೆ ಮೋದಿಯವರಿಗೆ ಸರ್ಕಾರ ನಡ್ಕೊಂಡು ಹೋಗುತ್ತೆ, ಇಲ್ಲಾಂತಂದರೆ ಸರ್ಕಾರ ಕಿತ್ತೋಗುತ್ತೆ. ಕಾಂಗ್ರೆಸ್ನವರು ಇಲ್ಲಿ ಮಾಡಬೇಕಾಗಿರೋದು ಏನು ಅಂತಂದರೆ, ನಿಮಗೆ ಒಳ್ಳೆ ಹೆಸರು ಬರಬೇಕು ಅಂತಂದರೆ ಪ್ರತಿಯೊಬ್ಬ ಸಮಾಜದ ಜನತೆಗಳಿಗೂ ಕೂಡ ಸಹಕಾರವನ್ನು ಕೊಟ್ಕೊಂಡು ನೀವು ಸರಿಯಾದ ರೀತಿ ನ್ಯಾಯಯುತವಾಗಿ ನೀವು ಪ್ರೆಸ್ ಮೀಟ್ನಲ್ಲಿ ಆಗಲಿ, ಮಾಧ್ಯಮದಲ್ಲೇ ಆಗಲಿ, ಅಸೆಂಬ್ಲಿಯಲ್ಲಿ ಆಗಲಿ, ಪ್ರತಿಯೊಂದನ್ನು ನ್ಯಾಯಬದ್ಧವಾಗಿ ನೀವು ಮಾತಾಡಿದ್ದೇ ಆದರೆ ನಿಮ್ಮ ಸರ್ಕಾರ ಕಂಟಿನ್ಯೂ ಆಗುತ್ತೆ, ಇಲ್ಲ ಅಂತಂದರೆ ನಿಮ್ಮ ಸರ್ಕಾರ ಕಳೆದು ಹೋಗುತ್ತೆ. ಇಷ್ಟು ಹೇಳಲಿಕ್ಕೆ ನಾನು ಅರ್ಹ ಮೇಡಮ್. ಬೀಟ್ಲೆಸ್ ಕರ್ನಾಟಕ.